ಹೋರಾಟ ಯಾರ ವಿರುದ್ಧ? ಸರ್ಕಾರದ ವಿರುದ್ಧ ಆಗಬೇಕು. ಯಾರು ಕಾನೂನ ಪಾಲನೆ ಮಾಡೋದಿಲ್ಲ ಅವರ ವಿರುದ್ಧ ಆಗಬೇಕು. ಈ ಹೋರಾಟ ಮಾಡೋದು ಹೋಗಿ ಅದು ಜನರಿಗೆ ಕಿರುಕುಳ ಆಗೋ ರೀತಿಯಲ್ಲಿ ಆಗ್ಬಿಟ್ರೆ ಅದನ್ನು ಹೋರಾಟ ಅಂತ ಹೇಗೆ ಕರೆಯೋಕ್ಕಾಗತ್ತೆ? ಸರ್, ಏನಾಗುತ್ತೆ ಅಂದರೆ ಭಾರತದಲ್ಲಿ ಎಮ್ಮೆ ಚರ್ಮದ ಸರ್ಕಾರಗಳ ಅಸ್ತಿತ್ವದಲ್ಲಿ ಬಂದು ಏನಾದರೂ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ಅದು ಪ್ರತಿಭಟನೆ ಮಾಡಬೇಕು, ಸ್ಟ್ರೈಕೇ ಮಾಡಬೇಕು, ಬಸ್ಸು ಕಲ್ಲೇ ಹೊಡಿಬೇಕು ಅನ್ನುವಂಥ ಒಂದು ಪರಂಪರೆ ಬಂದಿದೆ. ಬಹಳ ಕೆಟ್ಟದ್ದು. ಇದನ್ನು ಸರಿ ಮಾಡಬೇಕು ಅಂದರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಸರ್, ಇಲ್ಲಿ ಮೂಗ್ ಹಿಡಿದ್ರೆ ಬಾಯಿ ಆಟೋಮೆಟಿಕ್ ಓಪನ್ ಆಗುತ್ತೆ ಅನ್ನುವಂಥ ಲಾಜಿಕ್ ಇದು. ಈ ಲಾಜಿಕ್ನ ಪ್ರಯೋಗ ಮಾಡಬಾರದು ಅಂತ ಹೇಳಿದ್ರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕು. ಸಾಲದಕ್ಕೆ ಇನ್ನೊಂದು ವಿಚಾರ, ಇಲ್ಲಿ ಖಾಲಿದ್ ಮಾತಾಡಿದ್ರು ಬಹಳ ಸಂತೋಷ ಆಯ್ತು ನನಗೆ. ಖಾಲಿದ್ ಅವರು ನಿಜವಾಗ್ಲೂ ಹೃದಯದಿಂದ ಮಾತನಾಡಿದ್ದೇ ಆಗಿದ್ರೆ ಅವರೊಬ್ಬ ಪ್ರಜ್ಞಾವಂತ ನಾಗರಿಕ. ಖಾಲಿದ್ ಅವ್ರು ಮಾತನಾಡ್ತಾ ಇರುವಂತ ವಿಚಾರನ ಕೇಳಿಸ್ಕೊಂಡಂತವ್ರು ಖಾಲಿದ್ರ ಬೆಂಬಲಕ್ಕೆ ನಿಲ್ಲಬೇಕು, ಯಾರು ಮುಸಲ್ಮಾನ ಸಮುದಾಯದ ಜನರು. ಆದರೆ ದುರಂತ ಏನು ಅಂತ ಹೇಳಿದ್ರೆ ಮುಸಲ್ಮಾನ ಸಮುದಾಯ ಖಾಲಿದ್ರಂತ ಯುವಕರ ಮಾತು ಕೇಳಲ್ಲ, ಬದಲಾಗಿ ಯಾರು ವಿರುದ್ಧ ಮಾತನಾಡ್ತಾರೋ ಮೌಲ್ವಿಗಳ ಮಾತು ಕೇಳ್ತಾರೆ. ಇದು ದುರಂತ ಆಗಿದೆ. ಪಟ್ಟ ಕಟ್ಟೋ ಕೆಲಸ ಮುಸ್ಲಿಂ ಸಮುದಾಯದಲ್ಲೇ ನಡೆಯುತ್ತೆ. ಬಯಸೋದಿದ್ರೆ ಅವರನ್ನೇ ಅಲ್ಲಿ ಕೆಲಸಗಳಾಗುತ್ತೆ. ಈಗ ಹಿಂದೂ ಧರ್ಮದಲ್ಲಿ ಹಿಂದೆ ನಂಬಿಕೆಗಳ ವಿಚಾರದಲ್ಲಿ ಯಾರಾದರೂ ಧ್ವನಿ ಎತ್ತಿ ಬಿಟ್ರೆ ಇವನು ಹಿಂದೂ ವಿರೋಧಿ ಅನ್ನುವಂತ ಪಟ್ಟ ಕಟ್ತಾ ಇದ್ರು. ಧರ್ಮದ ವಿಷಯವನ್ನು ಧರ್ಮದ ಮುಖಂಡರು ಹೇಳಬೇಕು ವಿನಃ ಧರ್ಮ ಪರಿಹಾರ ಏನು ಅಂದ್ರೆ ಒಳ್ಳೆಯ ವಿಚಾರಗಳನ್ನ ಹೇಳಕ್ಕೆ ಅಗತ್ಯತೆ ಇಲ್ಲ. ಒಳ್ಳೆಯ ಭಾವನೆಗಳಿರಬೇಕು, ಒಳ್ಳೆಯ ಹೃದಯ ಇರಬೇಕು ಅಷ್ಟೇ. ಧಾರ್ಮಿಕ ಮುಖಂಡರು ಹೌದು, ಧಾರ್ಮಿಕ ವಿಷಯವನ್ನು ಮುಸಲ್ಮಾನರಲ್ಲಿ ಅವ್ರಿಗೆ ಅಧಿಕಾರ ಕೊಡಿ. ಆಗ ಜಮೀರ್ ಅಹ್ಮದ್ ಧಾರ್ಮಿಕ ಮುಖಂಡರು ಅಂದ್ರೆ ಧಾರ್ಮಿಕ ವಿಷಯವನ್ನು ಮಾತಾಡಕ್ಕೆ ಆಯಾ ಹೇಳಿ 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 ಬೇರೆದವ್ರು ಮಾತಾಡಬಾರ್ದು, ಬೇರೆದವ್ರು ಒಳ್ಳೆ ವಿಚಾರಗಳನ್ನ ಹೇಳಬಾರ್ದ? ಇಂಥದ್ ಬದಲಾವಣೆ ಆಗಬೇಕು, ಇಂಥದ್ದಾದ್ರೆ ಒಳ್ಳೇದಿರುತ್ತೆ, ಸಮಾಜದಲ್ಲಿ ನಮಗೂ ಚೆನ್ನಾಗಿರುತ್ತೆ ಅನ್ನುವಂತ ಭಾವನೆಗಳನ್ನ ವ್ಯಕ್ತಪಡಿಸೋದೇ ತಪ್ಪ. ಅರುಣ್ ಯಾರು ಬೇಕಾದ ಹೇಳ್ಬೋದು ಧಾರ್ಮಿಕ ವಿಚಾರವನ್ನ. ಆಯಾಯ ಧರ್ಮದ ಧರ್ಮಗುರು ಮೌಲವಿಯಾಗಲಿರಲಿ, ಸ್ವಾಮೀಜಿಗಳಾಗಿರಲಿ, ಫಾದರಿಗರಾಗಿರಲಿ, ಸರ್ ಹೈಕೋರ್ಟ್ ಕೋರ್ಟ್ ಆದೇಶವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೇನೆ. ನೀವು ಅದನ್ನು ಒಪ್ತೀರಾ? ಅರ್ಥ ಮಾಡಿಕೊಂಡಿದ್ದೇನೆ, ಅದಕ್ಕೆ ಗೌರವವನ್ನು ಕೊಡ್ತೇನೆ. ಓಕೆ, ಲೌಡ್ ಸ್ಪೀಕರ್ ನಮ್ಮ ಇಸ್ಲಾಮಿನ ಅಂಗನ ಅಲ್ಲ, ಲೌಡ್ ಸ್ಪೀಕರ್ ನಮ್ಮ ಇಸ್ಲಾಮಿನ ಒಂದು ಅಂಗವಾ ಅಂತ ನಾನು ಕೇಳ್ತಾ ಇದ್ದೀನಿ. ಇಸ್ಲಾಮಿನ ಅಂಗ ಅಂತ ಯಾರು ಹೇಳ್ತಾರೆ? ಹಾರಿದ್ರೆ ನಾನು ಗೊತ್ತಿಲ್ಲ, ಗೊತ್ತಿಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇರೋದು ಇಸ್ಲಾಮಿನ ಅಂಗವಾ ಹೇಳಿ. ಹೌದಾ ಅಲ್ವಾ? ಅಂಗ ಅಂತ ಯಾರು ಹೇಳಿಲ್ಲ. ನಮ್ಮ ಅಜಾನ್ ಕೊಡೋದು ಇಸ್ಲಾಮಿನ ಅಂಗ, ಅಜಾನ್ ಕೊಡುವುದು ಇಸ್ಲಾಮಿನ ಅಂಗವಾಗಿದೆ. ಅದನ್ನು ನಾಲ್ಕು ಜನ ಇಸ್ಲಾಮಿನ ಅಂಗ ಕೇಳಿ ಖಾಲಿದ್ರೆ ಅವರೇ ಖಾಲಿದ್ರೆ ಅವ್ರು ಕೇಳಿ 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 ಧಾರ್ಮಿಕ ನೀವು ಸರ್ಕಾರ ನೀವು ಯಾರು ಹೇಳಿದ್ರೆ ಖಾಲಿದ್ರೆ ಲೌಡ್ ಸ್ಪೀಕರ್ ಇಸ್ಲಾಮಿನ ಅಂಗ ಅಂತ ಹೇಳಿದ್ರೆ ಲೌಡ್ ಸ್ಪೀಕರ್ ಇಸ್ಲಾಮಿನ ಅಂಗ ಅಲ್ಲ ಅಂತ ನಿಮ್ಗೆ ಗೊತ್ತಿದ್ರೆ ತಬುಕ್ದಾರಿಮಿಯವರೇ ದಯವಿಟ್ಟು ಜನರಿಗೆ ತಪ್ಪು ಮೆಸೇಜ್ ಕೊಡಿ. ಅಜಾನ್ ಯಾರು ವಿರೋಧಿಸ್ತಾ ಇಲ್ಲ, ಓನ್ಲಿ ಲೌಡ್ ಸ್ಪೀಕರ್ ವಿರೋಧಿಸ್ತಾ ಇದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಯವರೇ ಜನರನ್ನ ಪ್ರವೋಕ್ ಮಾಡಿದ್ರು. ಸಿದ್ಧಲಿಂಗ ಸ್ವಾಮೀಜಿಯವರು ಲಾಸ್ಟ್ ಒಂದೇ ವರ್ಡ್ ಅಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು ಸಿದ್ಧಲಿಂಗ ಸ್ವಾಮೀಜಿಯವರೇ, ಧನ್ಯವಾದಗಳು. ಕಾನೂನಿನ ಪಾಲನೆ ಮಾಡೋದಕ್ಕೆ ಕಾನೂನಿನ ಉಲ್ಲಂಘನೆ ಮಾಡಿ ಹೇಳಕ್ ಹೋಗ್ಬೇಡಿ ದಯವಿಟ್ಟು. ಆಮೇಲೆ ಖಾಲಿದ್ ಅವ್ರು ಹೇಳ್ತಾ ಇರುವಂತದ್ದು ಪಾಯಿಂಟ್ ಕರೆಕ್ಟ್ ಆಗಿದೆ. ಅಜಾನ್ ಅನ್ನ ಯಾರು ವಿರೋಧ ಮಾಡ್ತಾ ಇಲ್ಲ, ಯಾವ ಕೋರ್ಟು ಕೂಡ ಅಜಾನ್ ವಿರೋಧ ಮಾಡಿಲ್ಲ. ಲೌಡ್ ಸ್ಪೀಕರ್ ವಿಚಾರದಲ್ಲಿ ಮಾತ್ರ, ಅದು ಅಂಗ ಅಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ.